ಒಂದು ನಮ್ಮ ವಿಜಯದಶಮಿ ಹಿಂದಿನ ಎರಡು ದಿನ ಹಿಂದ ನಿಗೂಢವಾದ ಒಂದು ಸತ್ಯ ಅಂತಲೇ ಹೇಳ್ಬೋದು. ನನ್ನ ಮೊಬೈಲ ಕೆಲವೊಂದಿಷ್ಟು ದುಷ್ಟ ರಾಜಕಾರಣಿಗಳ ಚೇಲಾಗಳು, ರಾಜಕಾರಣಿಗಳು ಏ ಮಾಡಿದಂಥ ಒಂದು ಬೇಡದಿರುವಂಥ ಕೆಲಸ ನಮ್ಮ ಹತ್ರ ಇದ್ದಾವೆ ಅಂತ ಅನ್ಕೊಂಡು ನಮ್ಮನ್ನು ಹೆದರಿಸಿ ಬೆದರಿಸಿ ಬಹಳ ನಮ್ಮ ಮೂವೆಲ್ಲನ ಕಸ್ಕೊಂಡು ನಮಗೆ ಬಹಳ ನೋವು ಕೊಟ್ಟಿದ್ದಾರೆ. ಆ ಸಮಯ ಬಂದಾಗ ನಾನು ಖಂಡಿತ ಹೇಳ್ತೀನಿ, ನಮ್ಮ ಒಂದು ವೈಯಕ್ತಿಕ ಯಾವುದೋ ಒಂದು ವಿಷಯ ಆಗಿರ್ಬೋದು, ಒಂದು ಫೋಟೋಸ್ ಆಗಿರ್ಬೋದು, ಹೋರಾಟ ಮಾಡಿದಂಥವು ನಮ್ಮ ರೈತರ ಜೊತೆಗೆ ಬರೆತಂಥ ಒಂದು ವಿಷಯ ಅವನ್ನೆಲ್ಲ ನಾನು ಡಿಲೀಟ್ ಮಾಡಿದಂಥ ಹೊಟ್ಟೆ ಕಿಚ್ಚಿನ ಮೂರ್ಖರು ನಮ್ಮ ಮೊಬೈಲ್ನ ತಗೊಂಡು ನೀವು ನಿಮಗೇನು ರೈಟ್ಸ್ ಇರಲ್ಲ, ಎಲ್ಲ ನಾರ್ಮಲ್ ಹೆಣ್ಮಕ್ಳಿಗೆ ಮಾಡ್ದಂಗ ಒಬ್ಬ ಲೀಡ್ರ್ ಜೊತೆಗೆ ನೀವು ಹೊಡೆದಾಡಕ್ಕೆ ಬಂದ್ರ ನಿಮಗೆ ಜನ ನಾಡಿನ ಜನ ಕೆರ ಕೆರ ಕೆರಕ್ಕೆ ತೊಗೊಂಡು ಹೊಡಿತಾರ. ಆದಷ್ಟು ಬೇಗ ನಿನ್ನ ಫೋಟೋ ಸಮೇತ ಹಾಕ್ತೇನೆ, ಹುಷಾರಾಗಿರ. ಯಾಕಂತಂದರೆ ಹೋರಾಟ ಮಾಡಕ್ಕೆ ಬಂದಾರಂತಂದ್ರ ಕಂಡೋರ ಜೊತೆಗೆಲ್ಲ ಕೈ ಕೈ ಹಿಡ್ಕೊಂಡು ಓಡಾಡಂಥವ್ರಲ್ಲ ಹೆಣ್ಮಕ್ಳು. ಏನು ನೀನು ಏನು ಮಾಡ್ತೀಯ ಅಂತ ನಿನ್ನ ಮನಸ್ಸನ್ನು ಪರೀಕ್ಷೆ ಮಾಡ್ತಾರೋ ಮುಟ್ಟಾಳ. ನೀನೊಬ್ಬ ರಾಜಕಾರಣಿಯಾಗಿ ಒಬ್ಬ ಹೆಣ್ಮಕ್ಳನ್ನು ನೀನು ಉದ್ಧಾರ ಮಾಡೋಕ್ಕಾದ್ರೆ ಆಗಬೇಕು, ಇಲ್ಲ ಅಂತಂದ್ರೆ ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಬೇಡ. ನಿನ್ನ ತಾಯಿ ಒಬ್ಬಳ ಹೆಣ್ಣು, ನಿನ್ನ ಮಕ್ಕಳು ಒಬ್ಬ ಹೆಣ್ಮಕ್ಳು. ಒಂದು ಹೆಣ್ಣು ಹೋರಾಟಕ್ಕೆ ಬಂದಾಳ ಅಂತಂದ್ರೆ ಅವರು ನಿಮ್ಮ ಮನೆ ಮಗಳಂತ ಅನ್ಕೊಂಡು ಅವ್ರನ್ನ ಗೌರವಿಸ್ರಿ. ಅದನ್ನು ಬಿಟ್ಟು ಒಂದು ಸಹಾಯ ಕೇಳ್ಕೊಂಡು ಹೋದಂಥ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋದನ್ನು ಮೊದಲು ನಿಲ್ಲಿಸ್ರಿ. ನಿಮ್ಮಂಥ ರಾಜಕಾರಣಿಗಳ ಮಾತು ಕೇಳೋ ಹಂಗಿದ್ದಿದ್ರೆ ಮಂಜುಳಾ ಪೂಜಾರ್ ಇಷ್ಟೊತ್ತಿಗೆ ಎಲ್ಲೋ ಇದ್ಬಿಡ್ತಿದ್ಲು. ಇಂಥ ಕಚಡ ರಾಜಕಾರಣಿಗಳನ್ನು ತಲೆ ಬಗ್ಸೋಂಥ ಹೆಣ್ಮಗಳು ನಾನಲ್ಲ. ನನಗೆ ನನ್ನ ಅನ್ನದಾತರ ಕೊಟ್ಟಂಥ ಒಂದು ಶಕ್ತಿ ಬೆಂಬಲ ಅಷ್ಟು ಸಾಕು. ನಾನೊಬ್ಬ ರೈತನ ಮಗಳು, ರೈತರ ಪರ ಹೋರಾಟ ಮಾಡ್ತೀನಿ. ಯಾವತ್ತಿದ್ರು ನಾನು ರೈತನ ಮಗಳೇ, ಯಾರು ಏನೇ ಅನ್ನಲಿ ಬಿಡಲಿ, ಯಾವತ್ತಿದ್ರು ನಾನು ನಗ್ನಗ್ತಾನೆ ಇರ್ತೀನಿ. ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ, ಓಪನ್ ಆಗಿ ಹೇಳೋಂಥ ನನ್ನ ಒಂದು ಹಾರ್ಟ್. ರೈತರ ಪರ ಹೋರಾಟ ಮಾಡೋರನ್ನ ಈ ರೀತಿ ಕೇವಲವಾಗಿ ನೋಡೋದು ಸರಿಯೋ ತಪ್ಪ ಅಂತ ಮುಂದಿನ ದಿನಮಾನಗಳಲ್ಲಿ ನಿಮಗೆಲ್ಲ ನಮ್ಮ ರಾಜ್ಯ ಜನ, ನಮ್ಮ ನಾಡಿನ ಜನ ನಿಮ್ಗೆ ಪಾಠ ಕಲಿಸ್ತಾರ. ವೇಟ್ ಮಾಡ್ತಾ ಇರ್ರಿ. ಏನ ಅಷ್ಟು ಸುಲಭವಾಗಿ ಬೆಂಕಿನ ಮುಟ್ಟೋದು ಅಷ್ಟು ಸುಲಭ ಅಲ್ಲ, ಸುಟ್ಟೋಗ್ಬಿಡ್ತೀರಿ ನೀವೆಲ್ಲ. ಹೆಣ್ಣನ್ನ ಗೌರವಿಸ್ರಿ, ಮರವಾದಿ ಕೊಡ್ರಿ. ಒಲೆದರೆ ನಾರಿ, ಮುನಿದರೆ ಮಾರಿ. ಹೆಣ್ಣು ತಾವಾಗಲೇ ಒಲಿಬೇಕು. ನೀವಾಗಲೇ ದುಟಾಯ್ದಿಂದ ಆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿಕೊಂಡ್ರಿ, ಆ ಕಣ್ಣಿರಲ್ಲ ನಿಮ್ಗೆ ನೋಡಕ್ಕೆ, ಈ ಪ್ರಪಂಚ ನೋಡಕ್ಕೆ. ನೀನು ಪಿಟ್ಕಡ್ರೋ ಮುಟ್ಟಾಡ್ರ. ಈ ರೀತಿ ಕೆಟ್ಟ ಮನಸ್ಸನ್ನು ಇಟ್ಕೊಂಡಂಥ ಕೆಲವೊಂದಿಷ್ಟು ರಾಜಕಾರಣಿಗಳು ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯನ ನೀವು ಉದ್ಧಾರ ಮಾಡ್ತೀರಾ? ಥೂ ನಿಮ್ಮ ನಿಮ್ಮ ಜನ್ಮಕ್ಕೆ ಬೇಕೆ ಹಾಕ. ನಮ್ಮ ಮೇಲೆ ಕಣ್ಣು ಹಾಕೋದಕ್ಕಿನ್ನ ನಿಮ್ಮ ಮಕ್ಕಳು ಇರ್ತಾರ. ನಿಮ್ಮ ಮಕ್ಕಳನ್ನ ನೋಡೋದು ಒಂದ, ನಮ್ಮನ್ನು ನೋಡೋದು ಒಂದ. ನಾ ಚಿಕ್ಕೆಟ್ಟ ಜನ ನೀವೆಲ್ಲ. ಒಂದು ಹೆಣ್ಮಕ್ಕಳನ್ನ ದೌರ್ಜನ್ಯದಿಂದ ಅವ್ರ ಕೈಯಲ್ಲಿರೋಂಥ ಮೊಬೈಲ್ನ ಕಸ್ಕೊಂಡು ನೀವು ಮಾಡಿದಂಥ ಅನಾಚಾರನ ಎಲ್ಲಿ ಹೊರಗೆ ಹಾಕ್ತಾರಂತಂದು ಈ ರೀತಿ ನಡ್ಕೊಂತಿರಲ್ಲ, ನಾಚಿಕೆ ಬರಬೇಕು ನಿಮ್ಗೆ. ಆದಷ್ಟು ಬೇಗ ನೀವಾಗಲೇ ನೀವು ತಿದ್ದಕೇಂದ್ರಿ ಒಳ್ಳೇದಾದ, ಇಲ್ಲಾಂದ್ರೆ ನಾಡಿನ ಜನರ ಎದುರಿಗೆ ನಿಮ್ಮ ಮಾನ ಮರ್ವಾದಿ ಎಲ್ಲ ಹರಾಜಾಗ್ತೈತಿ. ಹುಷಾರಾಗಿರ್ರಿ.